ಬಿಗ್ ಬಾಸ್ ಕನ್ನಡ 7ನೇ ಆವೃತ್ತಿಯ 2ನೇ ವಾರ ಚೈತ್ರ ವಾಸುದೇವನ್ ಎಲಿಮಿನೇಟ್ ಆದ್ರು. ದೊಡ್ಡಮನೆಯಿಂದ ಚೈತ್ರ ಅವರನ್ನ ಹೊರಗೆ ಕರೆದ ಸುದೀಪ್ ವೇದಿಕೆ ಮೇಲೆ ಮಾತುಕತೆ ಮುಂದುವರಿಸಿದ್ರು. ಈ ವೇಳೆ ಚೈತ್ರ ವಾಸುದೇವನ್ ಅವರಿಗೆ ತಮ್ಮ 2 ವಾರದ ಜರ್ನಿಯ ಕುರಿತು ವಿಟಿಯನ್ನು ತೋರಿಸಲಾಯಿತು. ಈ ವಿಡಿಯೋ ನೋಡಿದ ಚೈತ್ರ ವಾಸುದೇವನ್ ಮೇಕಪ್ ಇಲ್ಲದ ದೃಶ್ಯ ಹೆಚ್ಚು ತೋರಿಸಿದ್ದಾರೆ ಅನ್ನೋ ವಿಚಾರಕ್ಕೆ ಕಮೆಂಟ್ ಮಾಡಿದ್ರು. ಈ ಮಾತಿನಿಂದ ಬೇಸರಗೊಂಡಂತ ಸುದೀಪ್ ಅವರು ವೇದಿಕೆಯಲ್ಲೇ ಚೈತ್ರ ಅವರಿಗೆ ಕ್ಲಾಸ್ ತಗೊಂಡ್ರು. ಅಷ್ಟಕ್ಕೂ ಚೈತ್ರ ಹೇಳಿಕೆಯ ಬಗ್ಗೆ ಸುದೀಪ್ ಏನಂದ್ರು, ನಾವು ಹೇಳ್ತೀವಿ. ಈ ಹಿಂದಿನ 6 ಮತ್ತು ಈಗ 7ನೇ ಸಂಚಿಕೆ ಸೇರಿ ಇದೇ ಮೊದಲ ಬಾರಿಗೆ ಮನೆಯಿಂದ ಹೊರಗೆ ಬಂದ ಸ್ಪರ್ಧಿಯೊಬ್ಬರು ಮೇಕಪ್ ಬಗ್ಗೆ ಮಾತನಾಡಿದ್ದಾರೆ. ಇದುವರೆಗೂ ವಿಡಿಯೋ ನೋಡಿದ ಬಹುತೇಕ ಎಲ್ಲರೂ ಕಣ್ಣೀರು ಹಾಕಿದ್ದಾರೆ, ತಮ್ಮ ಭಾವನೆ ತೋಡ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯನ್ನ ಮಿಸ್ ಮಾಡ್ಕೊಳ್ತಿದ್ದೇನೆ ಅಂತ ಹೇಳಿದ್ದಾರೆ. ಆದರೆ ಚೈತ್ರಾ ಅವರು ಮೇಕಪ್ ಇಲ್ಲದ ದೃಶ್ಯಗಳನ್ನ ಹೆಚ್ಚು ತೋರಿಸಿದ್ದಾರೆ ಅಂತ ಹೇಳಿದ್ದು ಸುದೀಪ್ ಅವರಿಗೆ ಕೆರಳಿಸ್ತು. ಚೈತ್ರಾ ಅವರೇ, ಇದು ಸೀರಿಯಸ್ ನೋಟ್, ದಿಸ್ ಇಸ್ ನಾಟ್ ಫೇರ್. ಇದುವರೆಗೂ ಮನೆಗೆ ಬಂದಿರುವ ಎಲ್ಲಾ ಸ್ಪರ್ಧಿಗಳಿಗೂ ಮೇಕಪ್ ಇಲ್ಲದೆ ತೋರಿಸಿದ್ದೇವೆ, ಅದನ್ನ ನೋಡಿ ಖುಷಿ ಪಡಬೇಕು. ಅದರಲ್ಲಿ ತಪ್ಪು ಕಂಡು ಹಿಡಿಯೋರನ್ನ ಏನ್ ಹೇಳಬೇಕು, ನಿಜವಾಗ್ಲೂ ಅದು ತಪ್ಪು. ಅದು ಬೆಳಗ್ಗೆ ಎದ್ದ ತಕ್ಷಣ ಬರುವಂತ ಮುಗ್ಧ ದೃಶ್ಯ ಅಂತ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇನ್ನ ಸುದೀಪ್ ಅವರ ಈ ಮಾತು ಹೇಳ್ತಿದ್ದಂತೆ ಚೈತ್ರಾ ಕ್ಷಮೆ ಕೇಳಿದ್ರು.